ವಿಸ್ತಾರ ನ್ಯೂಸ್ ಮೆಗಾ ಅಭಿಯಾನಕ್ಕೆ ದೊಡ್ಡ ಫಲಶ್ರುತಿ ಸಿಕ್ಕಿದೆ. ಅಡಕೆ ಎಲೆಚುಕ್ಕೆ ರೋಗದ ಬಗ್ಗೆ ವಿಸ್ತಾರ ನ್ಯೂಸ್ ಮಾಡಿದ್ದ ಅಡಕತ್ತರಿಯಲ್ಲಿ ಅಡಕೆ ಅಭಿಯಾನದಿಂದ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರಾಜ್ಯ ಸರ್ಕಾರ ಅಡಕೆ ಎಲೆಚುಕ್ಕೆ ರೋಗದ ಬಗ್ಗೆ ಸಂಶೋಧನೆಗೆ ಅನುದಾನ ಬಿಡುಗಡೆ ಮಾಡಿದೆ. ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನ ವಿವಿಗೆ ಸಂಶೋಧನೆ ನಡೆಸಲು ರೋಗಕ್ಕೆ ಔಷಧ ಕಂಡುಹಿಡಿಯಲು ಸರ್ಕಾರ 43,61,000 ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ. ಇದಕ್ಕೂ ಮೊದಲು ವಿಸ್ತಾರ ನ್ಯೂಸ್ ಅಭಿಯಾನಕ್ಕೆ ಸ್ಪಂದಿಸಿ ಭರವಸೆ ನೀಡಿದ್ದ ತೋಟಗಾರಿಕಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಅವರು ಇದೀಗ ನುಡಿದಂತೆ ನಡೆದುಕೊಂಡಿದ್ದಾರೆ. ಅಲ್ಲದೆ ಅಗತ್ಯ ಬಿದ್ದರೆ ಮತ್ತಷ್ಟು ಅನುದಾನ ಬಿಡುಗಡೆ ಮಾಡೋದಾಗಿಯೂ ಸರ್ಕಾರ ಭರವಸೆ ನೀಡಿದೆ. ಡಿಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಪ್ರವೀಣ್, ವಿಸ್ತಾರ ನ್ಯೂಸ್ ವರದಿಯಿಂದ ಸರ್ಕಾರ ಎಚ್ಚೆತ್ತು ಅನುದಾನವನ್ನ ಬಿಡುಗಡೆ ಮಾಡಿದೆ, ಇನ್ನಾದರೂ ಅಡಕೆ ಬೆಳೆಗಾರರಿಗೆ ಶಾಶ್ವತ ಪರಿಹಾರ ಸಿಗುತ್ತಾ ಪ್ರವೀಣ್? ಕವ್ಯ, ಕಳೆದ ತಿಂಗಳ ಹಿಂದೆಯಷ್ಟೇ ಒಂದಲ್ಲ ಎರಡಲ್ಲ ಮೂರು ದಿನಗಳ ಸತತ ಪ್ರಯತ್ನದಿಂದ ವಿಸ್ತಾರ ನ್ಯೂಸ್ ನಲ್ಲಿ ಪ್ರಕಟವಾದಂತ ಒಂದು ವಿಸ್ತೃತ ವರದಿ ನಿಜಕ್ಕೂ ಕೂಡ ಮೊದಲ ಹಂತದಲ್ಲಿ ಜಯ ಸಾಧಿಸಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈಗಾಗಲೇ ತೋಟಗಾರಿಕಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಅವರು ಒಂದು ಸುಮಾರು 41 ಲಕ್ಷ ಸೇರಿದಂತೆ ಸುಮಾರು ಲಕ್ಷಾಂತರ ರೂಪಾಯಿ ಹಣವನ್ನ ಈಗಾಗಲೇ ಔಷಧಿ ಕಂಡುಹಿಡಿಯೋದಕ್ಕೆ ಬಿಡುಗಡೆಯನ್ನ ಮಾಡಿರುವಂತದ್ದು ಪ್ರಮುಖವಾಗಿ ನೋಡಬಹುದು. ನಾವು ಖುದ್ದಾಗಿ ಶೃಂಗೇರಿ ತಾಲೂಕು, ಶಿವಮೊಗ್ಗ ಸೇರಿದಂತೆ ಕರಾವಳಿ ಪ್ರದೇಶದಲ್ಲಿ ಅಡಿಕೆ ಬೆಳೆಗಾರರು ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಜೊತೆಗೆ ಸಂಶೋಧನಾ ಕೇಂದ್ರಗಳು ಕೋಟಿ ಕೋಟಿ ಖರ್ಚಾದರೂ ಕೂಡ ಯಾವ ರೀತಿ ಒಂದು ಮೂಲಭೂತ ಸೌಕರ್ಯಗಳು ಹಾಗೂ ವಿಜ್ಞಾನಿಗಳು ಇಲ್ಲದೆ ಯಾವ ರೀತಿ ಒಂದು ಒಂದು ಯಾವುದೇ ನಿಷ್ಪ್ರಯೋಜಕವಾಗಿದೆ ಅನ್ನೋದು ಕೂಡ ವರದಿಯಲ್ಲಿ ಬಿತ್ತರಿಸಿದ್ವಿ. ಇದಕ್ಕೆ ಫಲಶ್ರುತಿ ಎಂಬಂತೆ ಇದೀಗ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡುವಂತದ್ದು ಪ್ರಮುಖವಾಗಿ ನಾವು ಗಮನಿಸಬಹುದು. ಈಗಾಗಲೇ ತೋಟಗಾರಿಕೆ ಇಲಾಖೆ ಅಂದ್ರೆ ಶಿವಮೊಗ್ಗದ ತೋಟಗಾರಿಕೆ ಇಲಾಖೆಗೆ ಹಣವನ್ನ ಬಿಡುಗಡೆ ಮಾಡಿ ಪ್ರಾಯೋಗಿಕವಾಗಿ ಎಲ್ಲಾ ಸಿದ್ಧತೆಗಳ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಹೇಳಲಾಗಿದೆ. ಪ್ರಮುಖವಾಗಿ ನಾವು ನೋಡಬಹುದು ಶೃಂಗೇರಿ ತಾಲೂಕಿನ ಸಂಶೋಧನಾ ಕೇಂದ್ರ, ತೀರ್ಥಹಳ್ಳಿಯ ಸಂಶೋಧನಾ ಕೇಂದ್ರದಲ್ಲೂ ಕೂಡ ವಿಜ್ಞಾನಿಗಳು ಇಲ್ಲ, ಜೊತೆಗೆ ಅವು ಕೂಡ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ರು. ಜೊತೆಗೆ ನಾವು ಪ್ರಮುಖವಾಗಿ ರೈತರು ಆತ್ಮಹತ್ಯೆ ಸಂಖ್ಯೆ ಹೆಚ್ಚಾಗ್ತಾ ಇತ್ತು, ಅಡಕೆ ಬೆಳೆಗಾರರು ಸಂಕಷ್ಟಕ್ಕೆ ಈಡಾಗಿದ್ರು, ಇವೆಲ್ಲ ಬೆಳವಣಿಗೆಗಳನ್ನ ವಿಸ್ತೃತ ಅವರು ರಾಜ್ಯದ ಜನರ ಮುಂದೆ ಇಟ್ಟಿದ್ವಿ. ಇದಕ್ಕೆ ಪ್ರತಿಫಲ ಎಂಬಂತೆ ಪ್ರಮುಖವಾಗಿ ಹಣವನ್ನ ಬಿಡುಗಡೆ ಮಾಡುವಂತದ್ದು ಈ ವರದಿಗೆ ಫಲಶ್ರುತಿ ಸಿಕ್ಕಿದೆ. ಕಾವ್ಯಶ್ರೀ, ಓಕೆ, ಈ ಸಂಶೋಧನೆ, ಈ ಅನುದಾನ ರೈತರಿಗೆ ಯಾವೆಲ್ಲ ರೀತಿ ಅನುಕೂಲ ಆಗುತ್ತೆ ಪ್ರವೀಣ್? ಕವ್ಯ, ಪ್ರಮುಖವಾಗಿ ಸದ್ಯಕ್ಕೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡುವುದು ಕೇವಲ ಸಂಶೋಧನಾ ಕೇಂದ್ರಗಳಲ್ಲಿ ಔಷಧಿಯನ್ನ ತುರ್ತಾಗಿ ಕಂಡುಹಿಡಬೇಕು. ಎಲೆಚುಕ್ಕಿ ರೋಗ ಮತ್ತೆ ಹಳದಿ ರೋಗಕ್ಕೆ ಪ್ರಮುಖವಾಗಿ ನಾವು ನೋಡಬಹುದು ಅಲ್ಲಿಗೆ ಯಾವುದೇ ಸಲಕರಣೆಗಳಿಲ್ಲ, ಅದಕ್ಕೆ ಬೇಕಾದಂತ ಒಂದು ಕೆಮಿಕಲ್ ಅನ್ನ ತರಬೇಕು ಅಂದ್ರೂ ಕೂಡ ರಾಜ್ಯ ಸರ್ಕಾರದ ಬಳಿ ವಿಜ್ಞಾನಿಗಳು ಕೇಳುವಂತ ಸ್ಥಿತಿ ನಿರ್ಮಾಣ ಆಗಿದ್ದು, ಸದ್ಯಕ್ಕೆ ಪ್ರಾಯೋಗಿಕವಾಗಿ ಅಂದ್ರೆ ಆ ವಿಜ್ಞಾನ ಕೇಂದ್ರಗಳಲ್ಲಿ ಸಂಶೋಧನೆಗೆ ಬೇಕಾಗುವಂತ ಸಲಕರಣೆಗಳನ್ನ ತೆಗೆದುಕೊಂಡು ಬರಬೇಕು ಮತ್ತೆ ಅವುಗಳ ಖರೀದಿಗಾಗಿ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು. ಕಾವ್ಯ, ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.